ಗುರುವ ಹೊಸದಾಗಿ ಪಾತ್ರ ಮಾಡ್ತಾರಲ್ಲ, ಬಹಳ ಸ್ಪೀಡ ಮಾತಾಡೋದು. ಅವ್ರು ಶಿಕ್ಷೆ ಶಿಕ್ಷೆ ಕೃಷಿ ಹಾಸ್ತಾಡು, ನಿಧಾನಕ್ಕೆ ಮಾತಾಡ. ಮಂಗಳೂರು ಕಂಡ ಬಹಳ ಬಹಳ ಸ್ಪೀಡ್ ಮಂಗಳೂರು ಸ್ಟೈಲ್. ಇವರು ನನಗೆ ಇನ್ನೂ ಒಂದು ಗುರು ಹೇಗೆಂದರೆ ಹಿಂದಿ ಹಿಂದಿ ಹೇಳ್ಕೊಡ್ತಾರೆ. ಹಿಂದಿ ಪ್ರಾಥಮಿಕಕ್ಕೆ ಕೂರಿಸಿ ಅನ್ನ ಓದಿ ಅಂತ ಹೇಳ್ಬಿಟ್ಟು ಓದಿಸಿ ಅವ್ರ ಹತ್ರ ಹಿಂದಿ ಕಲಿತೆ ನಾನು. ಶ್ರೀರಾಮಚಂದ್ರ 14 ವರ್ಷ ವನವಾಸ ಮಾಡಿದ, ಲೀಲಮ್ಮ ಮಾಡಿರೋ ರಾಮಚಂದ್ರ ಅಷ್ಟು ವನವಾಸ ಮಾಡಿರ್ತಕ್ಕಂಥ ಕಲಾವಿದೆ. ಖಂಡಿತ ಹೇಳಿದೆ, ನನ್ನ ಕಣ್ಣಲ್ಲಿ ರಕ್ತ ಸುರಿದಿದೆ, ನನ್ನ ಕಣ್ಣೀರಾಗಿರಲಿಲ್ಲ, ಅದು ಕಣ್ಣೀರ್ ರಕ್ತ ಆಗಿತ್ತು. ಅಂಥ ಕಷ್ಟ ನಾನು ಪಟ್ಟಿದ್ದೇನೆ ಆ ಮಗುನ ಇಟ್ಕೊಂಡು. ಎಂಥ ಎಂಥ ಮಗುನ ಇಟ್ಕೊಂಡು ಅಂದರೆ, ಇವನು 3 ತಿಂಗಳ ಮಗು ರೀ, 3 ತಿಂಗಳ ಮಗುನ ಡ್ರಾಮಾಕ್ಕೆ ಹೋದಾಗ ಜೋಳಿಗೆಯಲ್ಲಿ ಹಾಕ್ಕೊಂಡು ಮಗುನ ನಾನು ಮೇಕಪ್ ಮಾಡ್ಕೊಂಡು ಬರ್ತಾಯಿದ್ದೆ. ಒಂದು ದಿವಸ ಮೊದಲನೇ ಗಂಟೆ ಧನ್ ಅಂತ ಹೊಡೆದ್ಬಿಟ್ಟು ಮಗು ಹೀಗೆ ಬೆಚ್ಚಿ ಬಿದ್ದುಬಿಟ್ಟು ಹೀಗಾದ. ಅಯ್ಯಯ್ಯೋ ಅಯ್ಯಯ್ಯೋ ಬೇಡಿ ಬೇಡಿ ಗಂಟೆ ಹೊಡಿಬೇಡಿ, ಮಗು ಬೆಚ್ಚಿ ಬೀಳ್ತಾನೆ ಗಂಟೆ ಹೊಡಿ, ಬರೀ ಡ್ರಾಮಾ ಕೊಡ್ತಾಯಿದ್ದೆ 500 ರೂಪಾಯಿ ಮಾತ್ರ, ಗಂಟೆ ಹೊಡಿಬೇಡಿ ಅಂದೆ. ನೀವು ಗಂಟೆ ಹೊಡೆಯುವಾಗ ದಯವಿಟ್ಟು ನನ್ನ ಕರೀರಿ ಅಂತ ಹೇಳಿದೆ. ಕರೀತಾ ಇದ್ರು ಪಾಪ. ಆಮೇಲೆ ಹಾಗೆ 1, 2, 3 ದಂಡಣ್ಣನ ಅವನ್ನ ಗಟ್ಟಿಯಾಗಿ ಇಟ್ಕೊಂಡು ಇಲ್ಲಿ ಬಿಗ್ಗಿಯಾಗಿ ಇಟ್ಕೊಂಡು ಹೀಗೆ ನಿಂತಾ ಇದ್ದೆ ನಾನು ಆ ಗಂಟೆ ಮುಗಿಯೋವರೆಗೂ. ಅಷ್ಟು ಕಷ್ಟಪಟ್ಟು ನಾನು ಮಾಡಿದೆ. 10 ಗಂಟೆಗೆ ಡ್ರಾಮಾಕ್ಕೆ ಹೋದರೆ ಬೆಳಿಗ್ಗೆ 5 ಗಂಟೆ ತನಕ ಡ್ರಾಮಾ. ಆ ಹಳ್ಳಿಗಳಲ್ಲಿ ಹಾಗೇನೆ ಅದು. 10 ಗಂಟೆ ಡ್ರಾಮಾ ಮುಗಿದ್ಮೇಲೆ 5 ಗಂಟೆಗೆ ಇವನು ಎದ್ದುಬಿಡೋನು. ಯಾವಾಗ ಮಲ್ಕೊಳ್ಳಿ ನಾನು 5 ಗಂಟೆಗೆ ಇವನು ಎದ್ದುಬಿಟ್ಟು ಇವನು ಸಮಾಧಾನ ಮಾಡಿ ಮಲಗಿಸೋಷ್ಟೊತ್ತಿಗೆ ಪ್ರೀತಿಯ ಅಭಿಮಾನಿಗಳು, ನೀಲಾವತಿಯವರೇ ನಿಮ್ಮನ್ನು ನಾವು ನೋಡಬೇಕು, ಬನ್ನಿ ಬಾಗಿಲು ತೆಗಿರಿ, ಕಲ್ಲು ಹೊಡೆಯೋದು ಉದ್ದೋದು. ಅಂಥ ಕಷ್ಟ ಎಲ್ಲ ಅನುಭವಿಸಿ 180 ಡ್ರಾಮಾ ಮುಗಿಸಿ ಕೊಟ್ಟುಬಿಟ್ಟು ನಾನು ಆಸ್ತಿನ ಉಳಿಸ್ಕೊಂಡೆ. ಎಲ್ಲರೂ ಹೇಳಿದ್ರೆ ನಾ ಯಾರೋ ಕೊಟ್ಟಿದ್ದೆ ಅವಳಿಗೆ ಅಂತ ಹೇಳಿದ್ರೆ ನಾಲಿಗೆಗೆ ದೇವರು ಏನು ಮಾಡ್ತಾರೆ ಹೇಳಿ, ನಾನು ಹೇಳಬಾರ್ದು ಅವನಿಗೆ ಗೊತ್ತಾಗುತ್ತೆ. ಅಂದರೆ ನೀವು ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಇರಬೇಕಾದ್ರೆ ಮತ್ತೆ ನೀವು ನಾಟಕಕ್ಕೆ ಹೋಗಿದ್ದೀರಿ, ಮಗು ಹುಟ್ಟಿದ್ಮೇಲೆ. ಅದೇ ಇದೆ ಆವಾಗದ್ದೇ ಕತೆ. ಈಗ ಮಗು ಹುಟ್ಟಿದ್ಮೇಲೆ ಅವಕಾಶ ಸಿನಿಮಾಗಳಲ್ಲಿ ಇಲ್ಲೇ ಇದ್ದಾಗ ಅದೇ ಇಲ್ಲಿ ಯಾವಾಗ ರಣದಿ ಕಂಠೀರವ ಆಯಿತೋ ಅದಾದಮೇಲೆ ಅವರು ರಾಣಿ ಹೊನ್ನಮ್ಮ ಚಿತ್ರದಲ್ಲಿ ರಾಜ್ಕೋಮಂಡಕ್ಕೆ ನಾಯಕಿ ಅಭಿನಯಿಸು ಅಭಿಜಾತ ಕಲಾವಿದ ಕಂಡಿದ್ದು ನಮ್ಗೆ ತುಂಬ ಸಂತೋಷ ಆಗಿದೆ. ಅಲ್ಲ ಸರಿ ಸರ್ ರೈಟ್ ಮೇಡಮ್, ನೀವು ಹೇಳಿದ್ರಿ ಮೊದಲನೇ ಚಿತ್ರದಲ್ಲಿ ಸಖಿ ಪಾತ್ರ ಮಾಡಿದ್ರಿ, ಇನ್ನೊಬ್ರು ಹೀರೋಯಿನ್ ಇದ್ರು ಆ ಚಿತ್ರದಲ್ಲಿ, ಆ ಹೀರೋಯಿನ್ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಹಲೋ ಲೀಲಾವತಿ ಅವರೇ, ಎಂಚೆ ಉಲ್ಲಾರ್ ಮೊದಲನೇ ಚಿತ್ರ ಚಂಚಲ್ ಕುಮಾರಿ ಅನ್ನ ಒಂದು ಚಿತ್ರದಲ್ಲಿ ಪಾರ್ಟ್ ಮಾಡಿದ್ರಿ, ಅದರಲ್ಲಿ ನೀವು ನಾನು ಹೀರೋ ಇಂದು ಶೇಖರ್, ಸೆಕೆಂಡ್ ಹೀರೋಯಿನ್ ಕಾಮಿನಿ ಅಂತ, ಆಮೇಲೆ ನಿರ್ಮಾಪಕರು ವಿಟ್ಲಾಚಾರ್ಯರು, ಎಲ್ಲರೂ ಮಂಗಳೂರಿನವರೇ. ಚೆನ್ನೈಗೆ ಹೋದ್ರಿ, ಒಂಟಿ ಮಹಿಳೆ ಹೋರಾಡಿ 100 ಚಿತ್ರಗಳಲ್ಲಿ ಅಭಿನಯಿಸಿದ್ರಿ, ದೊಡ್ಡ ಸಾಧನೆ ನಿಮ್ದು. ಆ ಸಾಧನೆಗೆ ಹಿಂದೆ ಯಾರೂ ಮಾಡಲಿಲ್ಲ, ಮುಂದೆ ಯಾರೂ ಮಾಡೋದಿಲ್ಲ, ಅಂತ ದೊಡ್ಡ ಸಾಧನೆ ನಿಮ್ದು. ನಿಮ್ಮ ಹೋರಾಟ ಎಲ್ಲ ಮಹಿಳೆಯರಿಗೆ ಮಾದರಿ ಆಗಿರಲಿ ಅಂತ ನಾನು ಹಾರೈಸ್ತೀನಿ. ದೇವ್ರು ನಿಮಗೆ ಆಯುರಾರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ನನ್ನ ಒಂದು ಅಭಿಲಾಷೆ. ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ ನೋಡಿ ಪಾಪ, ಎಷ್ಟು ನೋವಾಗಿರ್ಬೇಕು ಅವ್ರಿಗೆ. ಹೇಳಿ ಮಾ, ಆ ದಿನಗಳಲ್ಲಿ ಸಖಿ ಪಾತ್ರ ಶುರು ಮಾಡ್ತೀರಿ, ಆಮೇಲೆ ನಂತರ ಹೀರೋಯಿನ್ ಆಗ್ತೀರಿ, ಆ ದಿನಗಳು ಹೇಗಿದ್ದು? ಸಿನಿಮಾಗೆ ಮೊದಲನೇ ಸಲ ಬಂದಿದ್ದೀರಿ ನೀವು, ಏನೇ ನೆನಪುಗಳಿದೆ ನಿಮಗೆ? ಏನೇ ಬಂದರು ಈಗಿನ ಕುರುಕುಳಗಳು ಕಿರುಕುಳಗಳು ಅವಾಗ ಇರಲಿಲ್ಲ. ಒಂದೊಂದೇ ಟೇಕಿಗೆ ಮಾಡೋಂಥದ್ದು ಅಭ್ಯಾಸ ಮಾಡಿಕೊಂಡು ನಾನು ಕಷ್ಟಪಟ್ಟು ಕಕ್ಕಸ್ನಲ್ಲಿ ಕೂತ್ಕೊಂಡು ಡೈಲಾಗೆ ಮಲ್ಕೊಂಡಾಗಲೂ ಡೈಲಾಗೆ ಡ್ಯಾನ್ಸ್ ಅಂದರೆ ತಾತೈತೆ ತಾತೈತೆ ತತ್ತ ತತ್ತೈ ಅಂತ ಹೀಗೆ ಮಲ್ಕೊಂಡಿದ್ದು ಉಂಟು. ನಾನು ನೀನು ಚೆನ್ನಾಗಿ ಮಾಡದೇ ಇದ್ದರೆ ನಿನಗೆ ಊಟ ಇಲ್ಲ ಅನ್ನೋದು. ಅದರಿಂದ ಆ ಚೆನ್ನಾಗಿ ಪ್ರಯತ್ನಪಟ್ಟು ಮಾಡಿದ್ದು ಕಾರಣ ಜೀವನಕ್ಕೋಸ್ಕರ. ಆ ಟೈಮಲ್ಲಿ ಅಂದರೆ ಆ ಹೀರೋಯಿನ್ಸ್ ನೀವು ರಾಜ ರಾಣಿ ಪಾತ್ರಗಳು ಮಾಡ್ತಾ ಇದ್ರಿ, ಕುದುರೆ ಓಡಿಸ್ಬೇಕಾಗುತ್ತೆ, ಸ್ಪೋರ್ಟ್ ಫೈಟಿಂಗ್ ಮಾಡ್ಬೇಕಾಗುತ್ತೆ, ಬಹಳ ಕಷ್ಟ ಆಗ್ತಿರ್ಬೇಕು. ಯಾಕೆ ಹೇಳ್ತೀರಿ ಕುದುರೆ ಓಡಿಸೋಕೆ? ವೀರಕೇಸರಿ ಇಲ್ಲಿ ನಾನು ಹೇಳಿದೆ ನಂಗೆ ಗೊತ್ತಿಲ್ಲ ಸರ್, ನನಗೆ ನಂಗೆ ಗೊತ್ತಿಲ್ಲ ಅಂತ ಬೇಡ ಅಂದ್ರೆ ಪಿಕ್ಚರ್ ನಿಂದ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋ ಭಯ. ಆದರೂ ಹತ್ಸಿದ್ರು, ಒಂದು ಸ್ಟೂಲ್ ಇಟ್ಬಿಟ್ಟು ಕುದುರೆ ಮೇಲೆ ಕೂರಿಸಿದ್ರು. ಉದಯ್ ಕುಮಾರ್ ಅವ್ರ ಕುದುರೆ ಪಕ್ಕದಲ್ಲಿ, ಈ ಕಡೆ ಬಾಲಣ್ಣನ ಕುದುರೆ, ಹೊಟ್ಟೆ ಅಡಿಲಿ ಕಾಲು ಹಾಕಿದ್ರೆ ಅದಕ್ಕೆ ಓಡು ಅಂತ ಸಿಗ್ನಲ್ ಅಂತೆ.
ಅವರು ಸ್ಟೈಲ್ ತೋರಿಸೋದು ಜೋರು ಮಾಡಿದ್ರು. ಜೋರು ಮಾಡಿದ ಕೂಡಲೇ ನನ್ನ ಕುದುರೆ ಸ್ವಲ್ಪ ಹೀಗೀಗೆ ಅನ್ನೋಕ್ಕೆ ಶುರು ಆಯಿತು. ಹಾಗಂದ ಕೂಡಲೇ ನಾನು ಗಟ್ಟಿಯಾಗಿ ಕಾಲು ಅಡಿಲಿ ಹಾಕ್ಬಿಟ್ಟು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟೆ. ಅದು ಇನ್ನೂ ಜೋರಾಗಿ ಇಟ್ಕೊಳ್ಳಿಂದ ಅದು ಕಾಲು ಹತ್ರ ಬಂದ್ಬಿಟ್ಟೆ ನಾನು. ಆ ಥರ ನಾನು ಮಾಡಿದ್ದಲ್ದ್ರೆ ಕೃಷ್ಣಕುಮಾರಿ ಅವರಿಗೆ ಡ್ಯೂಕ್ ಬೇರೆ ನಾನು ಹಾಕಿದೆ. ಓಹೋ, ಯಾಕೆ ಹೇಳ್ತೀರಿ? ಆಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತಲ್ಲ.